ನಮಸ್ಕಾರ. ನಮಗೆಲ್ಲ ಗೊತ್ತಿರುವ ಹಾಗೆ ನಮಗೆ ಅಷ್ಟು ಸುಪರಿಚಯವಲ್ಲ, ಬೇರೆ ಗೊತ್ತಿಲ್ಲ. ನಮ್ಮ ಭಾಗದ ಜನತೆಗೆ ನಿಮ್ಮ ಒಂದು ಸ್ವಪರಿಚಯ ಸುಪರಿಚಯವನ್ನು ಮಾಡಿ. ನಾನು ನಮ್ಮ ತಂದೆಯವರು ಶಿಕ್ಷಕರಾಗಿದ್ದರು. ನಾವು ಶಿಕ್ಷಕನ ಮಗನಾಗಿ ನಾನು ನನ್ನ ವಿದ್ಯಾಭ್ಯಾಸವನ್ನು ಶಿರವಾರದಲ್ಲಿ ಪಿ ಯು ಸಿ ಮಟ್ಟ ನಾನು ಶಿರವಾರದಲ್ಲೇ ಮುಗಿಸಿದೆ. ನಂತರ ಎಲ್ ಡಿ ಕಾಲೇಜಿನಲ್ಲಿ ಡಿಗ್ರಿಯನ್ನು ಮುಗಿಸಿದೆ ಮತ್ತು ಲಾ ಕಾಲೇಜಿನಲ್ಲಿ ಎಸ್ ಎ ವಿ ಲಾ ಕಾಲೇಜ್ ರಾಯಚೂರಿನಲ್ಲಿ ನನ್ನ ಎಲ್ ಎಲ್ ಬಿ ಪದವಿಯನ್ನು ಮುಗಿಸಿದೆ. ನಂತರ ನಾನು 2000 ಇಸ್ವಿಯಲ್ಲಿ ನಾನು ವಕಾಲತ್ತನ್ನು ಸಹ ಎನ್ರೋಲ್ಮೆಂಟ್ ಮಾಡಿಸಿ ವಕಾಲತ್ತು ಸಹ ಒಂದು ವರ್ಷ ವಕಾಲತ್ತು ಮಾಡಿ ನಂತರ ನನ್ನ ಪ್ರೊಫೆಷನನ್ನು ಎಲ್ ಐ ಸಿ ಮತ್ತು ಸ್ಟಾರ್ ಹೆಲ್ತ್ ಏಜೆಂಟ್ ಆಗಿ ಸುಮಾರು ಒಂದು 22 ವರ್ಷದಿಂದ ಶಿರವಾರದಲ್ಲಿ ನಿರ್ವಹಿಸ್ತಾ ಇದ್ದೇನೆ. ನಮಗೆ ನಾವು ಆ್ಯಕ್ಚುಲಿ ಮಾ ಪದವಿ ಓದಬೇಕಾದ್ರೆ ರಾಯಚೂರಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ವಿ ಶಿರವಾರ್ಲಿಂದ. ಆ ಸಮಯದಲ್ಲಿ ನಮ್ಮ ಗೆಳೆಯರ ಬಳಗ ನಾವು ಭಾಳ, ಯಾಕೆಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನಿಂದ ಹಿಡಿದು ಡಿಗ್ರಿವರೆಗೆ ಓದಿಸ್ಬೇಕಾದ್ರೆ ಭಾಳ ಆಲೋಚನೆ ಮಾಡೋರು. ಮಹಿಳೆಯರಿಗೆ ವಿಶೇಷವಾಗಿ ರಾಯಚೂರು ಮಠ ಕಳಿಸಲಿಕ್ಕೆ ಭಾಳ ಅನಾನುಕೂಲತೆಗಳು ಭಾಳ ಇತ್ತು ಮತ್ತು ಜನರು ಹಿಂಜರಿತಾ ಇದ್ದರು. ಈ ವಿಚಾರವಾಗಿ ನಮ್ಮ ಗೆಳೆಯರ ಬಳಗ ನಮ್ಮ ಶಿವರಾಮ್ ರೆಡ್ಡಿ, ವಿಜಯಕುಮಾರು, ವಿರೂಪಾಕ್ಷೇಗೌಡ, ಸಿದ್ದರಾಮಯ್ಯ ಪತ್ತಾರು ಮತ್ತು ಚನ್ನಬಸವ ಬಡಿಗೇರು, ಆಮೇಲೆ ಪ್ರವೀಣ್ ಕುಮಾರು, ನಾವೊಂದು ಸುಮಾರು ಸಮಾನ ಮನಸ್ಕರು ಸೇರಿ ಒಂದು ಇರಲಾರದ ಶಿರವಾರದಲ್ಲಿ ಒಂದು ಡಿಗ್ರಿ ಮತ್ತು ಪಿ ಯು ಕಾಲೇಜನ್ನು ಮಾಡೋಣ ಅಂತೇಳಿ ಒಂದು ಅಂದ್ಕೊಂಡಾಗ ನಿಜವಾಗಲೂ ಅದೊಂದು ಒಳ್ಳೆಯ ಒಂದು ಇದಾಗಿತ್ತು. ಸುಮಾರು 2005ರಲ್ಲಿ ನಾವು ಪಿ ಯು ಕಾಲೇಜನ್ನು ಮಾಡಿ ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಒಂದು ಮಟ್ಟಿಗೆ ಪಿ ಯು ಕಾಲೇಜನ್ನು ಪ್ರಾರಂಭ ಮಾಡಿದ್ವಿ. ನಂತರ 2006ರಲ್ಲಿ ಡಿಗ್ರಿಯನ್ನು ಬಿ ಎ ಮತ್ತು ಬಿ ಕಾಮ್ ಪದವಿ ಕಾಲೇಜನ್ನು ನಾವು ಶಿರವಾರಕ್ಕೆ ತಂದ್ವಿ. ಅದು 15 ವರ್ಷದಿಂದ ಶಿಕ್ಷಣ ಸೇವೆಯಲ್ಲಿ ನಮ್ಮೆಲ್ಲ ಟ್ರಸ್ಟ್ನವರ ಒಂದು ಸಹಕಾರದಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ನಮ್ಮ ಟ್ರಸ್ಟಿನ ಎಲ್ಲ ಮೆಂಬರ್ಸು ನಾವು ಆ್ಯಕ್ಚುಲಿ ಒಂದು ಬಾಡಿಗೆ ಕಟ್ಟಡದಲ್ಲಿ ನಡೆಸೋಣ ಕಾಲೇಜ್ ಅಂತೇಳಿ ನಾವು ಅಂದ್ಕೊಂಡಾಗ ನಮಗೆ ಆ ಮಟ್ಟದಲ್ಲಿ ಯಾಕಂದರೆ ದುಡ್ಡಿಂದು ಸ್ವಲ್ಪ ತೊಂದರೆ ಇತ್ತು, ಮಾಡೋಣ ಅಂಬೋದು ಉದ್ದೇಶದಲ್ಲಿ ನಾವು ಆ್ಯಕ್ಚುಲಿ ಬಿ ಬಿ ಪಾಟೀಲ್ ಅವ್ರದ ಒಂದು ಹತ್ತಿ ಜಿನ್ನ ಇತ್ತು ಒಂದು ಹಳೆಯದು, ಅದನ್ನು ನಾವು ಲೀಸ್ ಕೇಳೋಣ ಅಂತೇಳಿ ನಾವು ಶರಣಪ್ಪ ಗೌಡ್ರನ್ನ ಭೇಟಿಯಾಗಿ ಅವ್ರ ತ್ರೂ ಮಾತಾಡಲಿಕ್ಕೆ ಹೋದ್ವಿ. ಆದರೆ ಅದು ಏನು ನಮ್ಮ ಬಸವೇಶ್ವರ ಕಾಲೇಜಿನ ಹೆಸರಿನ ಒಂದು ಇದು ಏನು ಗೊತ್ತಿಲ್ಲ. ಅವರು ಬಿ ವಿ ಪಾಟೀಲ್ ಅವರು ಇಲ್ಲ ನೀವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ, ನಾನು ಲೀಸ್ ಕೊಡೋಂಗಿಲ್ಲ, ನೀವು ಖರೀದಿನೇ ಮಾಡಿರಿ ಅಂದರು. ಆ ಮಟ್ಟದಲ್ಲಿ ನಮಗೆ ಸ್ವಲ್ಪ ದುಡ್ಡಿನ ತೊಂದರೆ ಭಾಳ ಇತ್ತು. ಆ ವಿಚಾರದಲ್ಲಿ ನಮಗೆ ಶರಣಪ್ಪ ಗೌಡರು ಆ ಮಟ್ಟದಲ್ಲಿ ನಮಗೆ ಆರ್ಥಿಕವಾಗಿ ನಮಗೆ ಸಹಾಯ ಮಾಡಿ ಆ ಸ್ವಂತ ಕಟ್ಟಡದಲ್ಲಿ ನಾವು ಕಾಲೇಜ್ ಪ್ರಾರಂಭ ಮಾಡಲಿಕ್ಕೆ ನಮಗೆ ಸಹಕಾರ ನೀಡಿದರು. ಮತ್ತು ಶಿರವಾರದ ಎಲ್ಲ ಜನರ ಜೊತೆ ಒಡನಾಟನೂ ನಮ್ಮ ಎಲ್ಲ ಟ್ರಸ್ಟ್ನವ್ರಿಗಿದ್ದ ಕಾರಣ ಆ ಕಾಲೇಜ್ ನಡೆಸಲಿಕ್ಕೆ ನಮ್ಗೆ ಎಲ್ಲರ ಸಹಕಾರನೂ ಸಿಕ್ತಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಇದುವರೆಗೂ ನಿಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು ಇಲ್ಲಿ ಪಡೆದಂಥ ಶಿಕ್ಷಣದ ಬಗ್ಗೆ ಹೇಳೋದಾದರೆ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶನ ನೀಡ್ತಾ ಇದ್ದಾರೆ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಒಳ್ಳೆಯ, ನಾವು ಹಿಂದೆ ಒಂದು ಸಾರಿ ಜಿಲ್ಲೆಯ ಮಟ್ಟದಲ್ಲಿ 2ನೇ ಸ್ಥಾನದಲ್ಲಿ ಕಾಮರ್ಸ್ ವಿದ್ಯಾರ್ಥಿನಿ ನಮಗೆ ಅರ್ಚನಾ ಎಂಬ ಒಂದು ಹುಡುಗಿ 94.5 ಮಾಡಿದ್ಲು. ಅನೇಕ ವಿದ್ಯಾರ್ಥಿಗಳು ಸುಮಾರು 90% ಜಾಸ್ತಿಯನ್ನು ಪರ್ಸೆಂಟೇಜನ್ನು ಮಾಡ್ತಾ ಇದ್ದಾರೆ ಇವತ್ತಿಗೂ. ಅನೇಕ ರಂಗಗಳಲ್ಲಿ ನಮ್ಮ ಬ್ಯಾಂಕಿಂಗ್ ಕ್ಷೇತ್ರ ಇರ್ಬೋದು ಅಥವಾ ಕಂದಾಯ ಕ್ಷೇತ್ರ ಇರ್ಬೋದು, ಕೋರ್ಟ್ಗಳ ನ್ಯಾಯಾಂಗ ಇಲಾಖೆ, ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಕಾಣ್ತಾ ಇದ್ದಾರೆ ಇವತ್ತು. ನಮಗೆ ಅದೊಂದು ಭಾಳ ಖುಷಿ. ಪೊಲೀಸ್ ಇಲಾಖೆಯಲ್ಲಿಯೂ ಸಹ ಭಾಳ ಕಾಣ್ತಾ ಇದ್ದಾರೆ. ಈವನ್ ನಮ್ಮ ವಿದ್ಯಾರ್ಥಿನಿ ಇತ್ತೀಚೆಗೆ ನನಗೆ ಭೇಟಿ ಆದಾಗ ಆ ಹುಡುಗಿ ಸಿ ಎ ಮಾಡಿ ನಾವು ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ.
ಅದು ಒಂದು ಭಾಳ ಸಂತೋಷಕರ ಸಂಗತಿ ನಾವು ಕಾಲೇಜ್ ಮಾಡಿದ್ದಕ್ಕೂ ಸಾರ್ಥಕವಾಗುತ್ತೆ ಅಂತ ಅನಿಸ್ತದೆ ಮತ್ತು ಇತ್ತೀಚೆಗೆ ವಿದ್ಯಾರ್ಥಿಗಳು ಮತ್ತು KSIS ಬಗ್ಗೆನೂ ಸಹ ನಮ್ಮ ಡಿಗ್ರಿ ಮುಗಿಸಿದಂತ ವಿದ್ಯಾರ್ಥಿಗಳು ಅದರ ಬಗ್ಗೆನೂ ಒಲವು ತೋರಿಸ್ತಾ ಇದ್ದಾರೆ ಮುಂದಿನ ದಿನಮಾನದಲ್ಲಿ ಒಂದು ಒಳ್ಳೆಯ ವಿದ್ಯಾರ್ಥಿಗಳ ಒಂದು ಒಕ್ಕೂಟ ನಮ್ಮ ಕಾಲೇಜಿನಿಂದ ಹೊರ ಹೋಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನಾನು ಆ್ಯಕ್ಚುಲಿ ರಾಜಕೀಯವಾಗಿ ನಾನು ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿ ವರ್ಕ್ ಮಾಡ್ತಾ ಇದ್ದು ಮತ್ತು ನಾವು BJPಯ ಒಂದು ಬೆಂಬಲಿಗರಾಗಿಯೂ ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ದೆ ಆದರೆ ನಾನು ಯಾವುದೇ ಹುದ್ದೆಯನ್ನು ಅಪೇಕ್ಷೆ ಪಟ್ಟವನಲ್ಲ ರಾಜಕೀಯವಾಗಿ ನನಗೆ ಗುರುತಿಸಿ ಮತ್ತು ಹಿರಿಯರು ಇವತ್ತು ಜಿಲ್ಲಾಧ್ಯಕ್ಷರಿರ್ಬೋದು ಇವತ್ತು ನಮ್ಮ ಮಂಡಲ ಅಧ್ಯಕ್ಷ ಜಕ್ಕಲ್ದಿನ್ನಿ ಮಲ್ಲಿಕಾರ್ಜುನ ಇರ್ಬೋದು ನಮ್ಮ ಶರಣಪ್ಪಗೌಡರು ಶಿವನಗೌಡ ನಾಯಕರು ಎಲ್ಲರೂ ಗುರುತಿಸಿ ನಮಗೆ ಪಕ್ಷದ ಒಂದು ಸಂಘಟನೆಗೆ ಒಂದು ಒತ್ತು ಕೊಡ್ರಿ ಅಂತೇಳಿ ನಮಗೆ ಕೇಳಿಕೊಂಡಾಗ ನನಗೆ ಸೇವೆ ಮಾಡೋಣ ಪಕ್ಷದ ಸೇವೆಯನ್ನು ಮಾಡೋಣ ಅನಿಸ್ತು ಹಿಂಗಾಗಿ ನಾನು ಒಪ್ಕೊಂಡಿದ್ದೆ ಅಷ್ಟೇ ಹೇಗೆ ಸಾಧ್ಯ ಆಗ್ತದೆ ರಾಜಕೀಯವಾಗಿ ನೀವು ಕೆಲಸ ನಮಗೆ ರಾಜಕೀಯ ಒಡನಾಟ ಸುಮಾರು 20-22 ವರ್ಷದಿಂದ ಇದೆ ಯಾಕಂದರೆ ನಾವು ವಾಜಪೇಯಿ ಅವರ ಒಂದು ಅಭಿಮಾನಿಯಾಗಿದ್ವಿ ಹಿಂದೆ ನಾವು ಯುವಕರಿದ್ದಾಗ ಎಲ್ಲರೂ ಸೇರಿ ಅವರ ಪ್ರಧಾನಿ ಆದಾಗ ಅವರ ಒಂದು ಕೆಲಸ ಕಾರ್ಯಗಳನ್ನು ಮೆಚ್ಚಿ ನಿಜವಾಗ್ಲೂ ಅವಾಗಲಿಂದನೂ ನಾವು BJP ಪಕ್ಷಕ್ಕೆ ಸಕ್ರಿಯವಾಗಿ ಕೆಲಸ ಮಾಡ್ತಾ ಬಂದಿದ್ದೀವಿ ಆದರೆ ನಮ್ಮ ಯಾವುದೇ MLA ಇರ್ಬೋದು ಆಮೇಲೆ MP ಇರ್ಬೋದು ಅಥವಾ ಸ್ಥಳೀಯ ಚುನಾವಣೆಗಳು ಬಂದಾಗ ನಮ್ಮ ಕಾರ್ಯಕರ್ತರ ಪಡೆಯನ್ನು ರಚಿಸಿಕೊಂಡು ನಮ್ಮದೇ ಆದಂಥ ಕೆಲಸಗಳಲ್ಲಿ ನಾವು ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದೀವಿ ಆದರೆ ನಾನು ಯಾವುದೇ ಹುದ್ದೆಯನ್ನು ಸುಮಾರು 2009 ಮಾತ್ರ ನಾನು ಯುವ ಮೋರ್ಚಾ ನಮ್ಮ ವಿಶ್ವನಾಥ್ ರೆಡ್ಡಿಯವರು ಅಶೋಕ್ ಗಸ್ತಿಯವರು ಜಿಲ್ಲಾಧ್ಯಕ್ಷರಿದ್ದಾಗ ನಾವು ಯುವ ಮೋರ್ಚಾದಲ್ಲಿ ಖಜಾಂಚಿಯಾಗಿದ್ದೆ ಅದು ಬಿಟ್ಟರೆ ನಾನು ಸುಮಾರು 11 ವರ್ಷಗಳವರೆಗೂ ನಾನು ಪಕ್ಷದಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ ಅದರ ಪರಿಣಾಮವಾಗಿ ಏನು ನಮ್ಮ ಹಿರಿಯರು ಎಲ್ಲರೂ ಗುರುತಿಸಿ ಈ ಒಂದು ಹುದ್ದೆಯನ್ನು ನನಗೆ ಕೊಟ್ಟಿದ್ದಾರೆ ಪಕ್ಷ ಸಂಘಟನೆಗೆ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅದರ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಇಲ್ಲ ನಾನು ನಿಜವಾಗಲೂ ನಾನು BJP ಉಪಾಧ್ಯಕ್ಷ ಆಗ್ತೀನಿ ಅಂತೇಳಿ ಜಿಲ್ಲಾ ಉಪಾಧ್ಯಕ್ಷ ಆಗ್ತೀನಿ ಅನ್ನೋದು ನನ್ನ ಕನಸಿನಲ್ಲೂ ನಾನು ನೆನೆಸಿಲ್ಲ ಯಾಕಂದರೆ ನಾನು ಸಾಮಾನ್ಯ ಕಾರ್ಯಕರ್ತ ನಾನು ನನ್ನನ್ನು ಗುರುತಿಸಿ ಒಂದು ಪಕ್ಷದಲ್ಲಿ ಒಂದು ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ಹುದ್ದೆಯನ್ನು ಕೊಡ್ತಾರೆ ಅಂತಂದರೆ ಅದು ನಮ್ಮ BJPಯಲ್ಲಿ ಮಾತ್ರ ಯಾಕಂದರೆ ನಾನು ರಾಜಕೀಯವಾಗಿ ನನಗೆ ಯಾವುದೇ ಉನ್ನತ ಸ್ಥಾನ ಬೇಕು ಎಂಬ ಅಪೇಕ್ಷೆ ಯಾವತ್ತೂ ಪಟ್ಟಿಲ್ಲ ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೆ ಹೀಗಾಗಿ ಅವರು ಗುರುತಿಸಿದಾಗ ನಾನು ಯಾವುದೇ ಇದನ್ನು ಒಪ್ಪದೆ ನನ್ನ ಸಂಘಟನೆಯಲ್ಲಿ ತೊಡಗಬೇಕಾಯಿತು ಆ ಮಟ್ಟಕ್ಕೆ ನನ್ನ ಗುರುತಿಸಿದ್ದಾರೆ ಅನ್ನೋದಕ್ಕೆ ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಸರ್ ಇನ್ನು ಇವಾಗ ಒಂದೆಡೆ ಕಾಲೇಜ್ ಇದೆ ಒಂದೆಡೆ ಪಕ್ಷ ಇದೆ ಒಂದೆಡೆ ರಾಜಕೀಯ ಇದೆ ಈ ಜವಾಬ್ದಾರಿ ಹೆಚ್ಚಾಗಿದೆ ಇವುಗಳನ್ನು ನಿಭಾಯಿಸುವಂತಹ ಜವಾಬ್ದಾರಿನ ಹೇಗೆ ನಿಭಾಯಿಸ್ತೀರಾ ಇಲ್ಲ ನಾನು ರಾಜಕೀಯವಾಗಿ ಕೆಲಸ ಮಾಡಬೇಕಾದ್ರೆ ಪಕ್ಷಕ್ಕೆ ಕೆಲಸ ಮಾಡಬೇಕಾದ್ರೆ ನಾನು ಮೂಲ ನಮ್ಮ ಕಾಲೇಜ್ ಬಸವೇಶ್ವರ ಕಾಲೇಜ್ ಸಿರವಾರಕ್ಕೆ ಒಂದು ಕೀರ್ತಿ ಇದ್ದಂಗೆ ಆ ಕಾಲೇಜಿನ ಕೆಲಸವನ್ನು ನಾನು ಯಾವತ್ತೂ ಬಿಡಲ್ಲ ಯಾಕಂದರೆ ನಮ್ಮ ಕಾಲೇಜ್ ನಮ್ಮ ಸೆಕ್ರೆಟ್ರಿ ವಿಜಯಕುಮಾರ್ ನಾನು ಸಿದ್ದರಾಮೇಶ್ವರ ಪತ್ತಾರು ಪ್ರವೀಣ್ ನಾಲ್ಕು ಜನ ಒಟ್ಟಾಗಿ ಆ ಕಾಲೇಜನ್ನು ಯಾವುದೇ ಕೆಲಸವನ್ನು ನಿರ್ವಹಣೆ ಮಾಡ್ತಾಯಿದ್ವಿ ಇವತ್ತು ನಮ್ಮ ಕಾಲೇಜಿಗೆ ಅಡ್ಮಿನಿಸ್ಟ್ರೇಟರ್ ಅಂತ ಮಾಡಿದ್ವಿ ಎಲ್ಲ ಅನೇಕ ಸುಧಾರಣೆಗಳನ್ನು ಮಾಡ್ತಾಯಿದ್ವಿ ನಮ್ಮ ಪಕ್ಷದ ಜೊತೆಗೆ ನಾನು ಕಾಲೇಜಿನ ಕೆಲಸವನ್ನು ಸಹ ನಿರ್ವಹಿಸ್ತೇನೆ ಈಗ ನಮ್ಮ ನನ್ನ ಕೆಲಸ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗಿದೆ ಯಾಕಂದರೆ ಪಕ್ಷ ನಮ್ಮ ಭಾರತೀಯ ಜನತಾ ಪಕ್ಷದ ಅಲ್ಲಿ ಕೇಂದ್ರದಲ್ಲಿಯೂ ಸಹ ನಮ್ಮ ಸರ್ಕಾರ ಇದೆ ರಾಜ್ಯದಲ್ಲಿಯೂ ನಮ್ಮ ಸರ್ಕಾರ ಇದೆ ಹೀಗಾಗಿ ಅನೇಕ ಜನಪರ ಕೆಲಸಗಳನ್ನು ಸರ್ಕಾರವು ಮಾಡಿದಾಗ ಅವುಗಳನ್ನು ಜನರಿಗೆ ಮುಟ್ಟಿಸುವುದು ಮತ್ತು ಜನರಲ್ಲಿಗೆ ತಲುಪಿಸುವುದು ನಮ್ಮ ಕಾರ್ಯಕರ್ತರ ಪಡೆಯ ಒಂದು ಕೆಲಸ ಆಮೇಲೆ ಅಲ್ಲಿ ಅನೇಕ ಕೆಲಸಗಳಿಗೆ ನಾವು ಯಾವುದೇ ರೀತಿಯಿಂದ ಜನರಿಗೆ ಸಹಕಾರ ಭಾವನೆಯಿಂದ ಅವರಿಗೆ ಆಗ್ತಕ್ಕಂಥ ಸರ್ಕಾರದ ಕೆಲಸಗಳಿಗೆ ನಮ್ಮ ಪಕ್ಷದ ವತಿಯಿಂದ ಏನಾದರೂ ಅವರಿಗೆ ಸಹಾಯ ಸಹಕಾರ ಬಂದಾಗ ನಾವು ಅದಕ್ಕೆ ಸಂಪೂರ್ಣ ಕಟಿಬದ್ಧವಾಗಿ ಕೆಲಸ ಮಾಡಲಿಕ್ಕೆ ನಾನು ಬಯಸ್ತೇನೆ ಮತ್ತು ನಮ್ಮ ಕಾರ್ಯಕರ್ತರ ಪಡೆಯೂ ಸಹ ಚೆನ್ನಾಗಿದೆ ನಮ್ಮಲ್ಲಿ ಒಂದು ಸಂಘಟನೆ ನಮ್ಮ ಪಕ್ಷದಲ್ಲಿ ಯಾವತ್ತೂ ಮೊದಲಿಂದನೂ ಆ ಸಂಘಟನೆಯ ಬಗ್ಗೆ ಹೆಚ್ಚು ಒತ್ತು ಇದೆ
ಹೀಗಾಗಿ ಕೆಲಸ ಮಾಡಕ್ಕೆ ಏನು ತೊಂದರೆ ಆಗೋದಿಲ್ಲ ಅಮ್ಮ ಒಂದು ಭಾವನೆ ನನ್ನಲ್ಲಿದೆ ಪಕ್ಷದ ನಾಯಕರು ನಮ್ಮ ನಮ್ಮಲ್ಲಿ ನನ್ನನ್ನು ಆಕ್ಚುಲಿ ಶ್ರೀ ರಮಾನಂದ ಯಾದವ್ ಜಿಲ್ಲಾಧ್ಯಕ್ಷರು ಆಮೇಲೆ ನಮ್ಮ ಶಿವನಗೌಡ ನಾಯಕರು ಆಮೇಲೆ ಜೆ ಶರಣಪ್ಪ ಗೌಡರು ಮತ್ತು ನಮ್ಮ ಮಂಡಲ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಜಕ್ಕಲ್ದಿನ್ನಿ ಅವರು ನಮ್ಮ ದೇವದುರ್ಗ ಮಂಡಲ ಅಧ್ಯಕ್ಷ ಜಂಬಣ್ಣ ಅವರು ನನಗೆ ಅನೇಕ ಗೆಳೆಯರ ಬಳಗವು ಸಹ ಇದೆ ಇಂಥ ಇವರೆಲ್ಲ ಸಹಕಾರ ನೀಡಿದಾಗ ನನಗೆ ನಿಜವಾಗಲೂ ಆಮೇಲೆ ನನ್ನ ರಾಜಕೀಯೇತರ ಜನರು ಸಹ ನಾನು ಉಪಾಧ್ಯಕ್ಷರಾದಾಗ ನಾನು ರಾಜಕೀಯಕ್ಕೆ ಸಂಬಂಧಪಡಲಾರ್ದವ್ರು ಸಹ ನನಗೆ ವಿಸಿಟ್ ಮಾಡಿ ನನಗೆ ನನ್ನ ಮನೆಗೆ ಬಂದು ವಿಶ್ ಮಾಡಿ ಹೋದಾಗ ನನಗೆ ಭಾಳ ಖುಷಿಯಾಯಿತು ಯಾಕಂದರೆ ನಾನು ಸ್ವಲ್ಪ ಎಲ್ಲ ರಂಗದಲ್ಲೂ ಕೆಲಸ ಮಾಡಿದವು ನಾನು ಯಾವುದೇ ನಾನು ಸುಮಾರು 3 ಟ್ರಸ್ಟ್ಗಳಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸಾಮಾಜಿಕವಾಗಿ ಎಲ್ಲ ಇದರಲ್ಲಿಯೂ ಸಹ ನಾನು ಯಾವುದೇ ಕೆಲಸಗಳ ಕಾರ್ಯಗಳಲ್ಲಿ ಸಾಮಾಜಿಕವಾಗಿ ಒಳ್ಳೆಯದಾಗುತ್ತಂದರೆ ಆ ಕೆಲಸದಲ್ಲಿ ತೊಡಗುವವನು ಹೀಗಾಗಿ ರಾಜಕೀಯವಾಗಿ ಗುದ್ಸಿಕೊಂಡಿಗೂ ಸಹ ಎಲ್ಲ ಸಿರಿವಾರದ ಜನತೆ ನನಗೆ ಭಾಳ ಸಹಕಾರ ನೀಡಿದ್ದಾರೆ ಹೀಗಾಗಿ ನಾನು ನಮ್ಮ ನಾಯಕರಿಗೆ ಈ ವಿಷಯವಾಗಿ ನಾನು ಕೃತಜ್ಞನಾಗಿರ್ತೇನೆ ನನಗೆ ಈ ವಿಷಯವಾಗಿ ನನಗೆ ಸುಮಾರು 22-23 ವರ್ಷದಿಂದ ನಾನು ಈ ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಭಾಳ ಸಹಕಾರ ನೀಡಿದವರು ಅಂದರೆ ನನ್ನ ಗೆಳೆಯರ ಬಳಗ ನನ್ನ ನಿಜವಾಗಲೂ ನಾವು ಆ ಒಂದು ಸ್ನೇಹಿತರ ಒಂದು ಬಳಗ ನಮ್ಮದು ಚೆನ್ನಾಗಿದೆ ಯಾವುದೇ ಕೆಲಸ ಕಾರ್ಯಗಳಿಗೂ ನಮಗೆ ನನಗೆ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಂದಕ್ಕೂ ನನ್ನ ವೃತ್ತಿ ಜೀವನದಿಂದ ಹಿಡಿದು ಪ್ರತಿಯೊಂದು ಯಾವುದೇ ರಾಜಕೀಯ ಕೆಲಸ ಇರಲಿ ಏನೇ ಇರಲಿ ನನ್ನ ಬಗ್ಗೆ ಒಲವಿದೆ ನನ್ನ ಬಗ್ಗೆ ಸಲಹೆ ಸೂಚನೆಯನ್ನು ಕೇಳ್ತಾರೆ ಆಗಲೂ ನನ್ನ ಕಡೆಯಿಂದ ಏನು ಕೆಲಸ ಆಗಬೇಕು ಅದನ್ನು ಅವರು ಕೇಳಿ ನನ್ನ ಸಮಯವನ್ನು ತೆಗೆದುಕೊಂಡು ನನ್ನ ಕೆಲಸವನ್ನು ಮಾಡಿಸ್ಕೊಳ್ತಾರೆ ಹೀಗಾಗಿ ನನ್ನ ಗೆಳೆಯರ ಬಳಗ ಉತ್ತಮವಾಗಿದೆ ಈ ವಿಚಾರವಾಗಿಯೇ ನಾನು ಸಮಾಜದಲ್ಲಿ ಒಂದು ಗುರುತಿಸಿಕೊಳ್ಳಿಕ್ಕೆ ಆಗಿದೆ ಮತ್ತು ನಾನು ಸಹ ಯಾವುದೇ ಚಟುವಟಿಕೆ ಇರಲಿ ನಮ್ಮದು ಯಾವತ್ತು ಯುವ ಬ್ರಿಗೇಡು ಅನೇಕ ಸಂಘಟನೆಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ಕೆಲಸ ಆಗುತ್ತಾ ಅಂದರೆ ಆ ಟೀಮ್ನಲ್ಲಿ ನಾನು ಒಬ್ಬ ಮೆಂಬರ್ ಆಗಲಿಕ್ಕೆ ಭಾಳ ಇಷ್ಟಪಡ್ತೇನೆ ಸಿರ್ವಾರ್ ಜನತೆ ನಿಜವಾಗಲೂ ನಮ್ಮ ಸಿರ್ವಾರ್ ಒಂದು ಅತ್ಯುತ್ತಮವಾದ ಒಂದು ಊರು ಯಾಕಂದರೆ ಇಲ್ಲಿ ಪಕ್ಷ ಎಂಬ ಭೇದ ಭಾವ ಇಲ್ಲ ಯಾಕಂದರೆ ನಾನು ನೋಡಿದ ಪ್ರಕಾರ ಯಾವುದೇ ಪಾರ್ಟಿ ಇರಲಿ ಎಲ್ಲೇ ಇರಲಿ ಎಲೆಕ್ಷನ್ಗೆ ಮಾತ್ರ ಸೀಮಿತ ಇರ್ತದೆ ಅದು ಬೇರೆ ವಿಚಾರ ಬಂದಾಗ ಊರಿನ ವಿಚಾರ ಬಂದಾಗ ಅಭಿವೃದ್ಧಿ ವಿಚಾರ ಬಂದಾಗ ನಮ್ಮಲ್ಲಿ ಪಕ್ಷದಲ್ಲಿ ಭೇದ ಭಾವ ಮಾಡದೆ ಎಲ್ಲರೂ ಕಲಿತು ಕೆಲಸ ಮಾಡಬೇಕನ್ನೋ ಒಂದು ಭಾವನೆ ನಮ್ಮ ಸಿರಿವಾರದಲ್ಲಿದೆ ಹೀಗಾಗಿ ನನಗೆ ಈ ಇದರಲ್ಲಿ ಕೆಲಸ ಮಾಡಲಿಕ್ಕೆ ಭಾಳ ಖುಷಿ ಆಗ್ತದೆ ಯಾಕಂದರೆ ನಾನು ಮೊನ್ನೆ ನೋಡಿದಾಗ ನನಗೆ ಸನ್ಮಾನಿಸಿದ್ರಲ್ಲಿ ಬೇರೆ ಪಾರ್ಟಿಯವರು ಸಹ ಬಂದಿದ್ದರು ನನಗೆ ಭಾಳ ಖುಷಿಯಾಯಿತು ಯಾಕಂದರೆ ನನ್ನ ಒಂದು ಸೀಮಿತ ಒಂದು ಇದನ್ನು ಮಾಡಲಾರದೆ ನನ್ನ ಕಾರ್ಯವ್ಯಾಪ್ತಿಯನ್ನು ಸಿರಿವಾರಕ್ಕೆ ಸಂಪೂರ್ಣ ಸಿರಿವಾರ ತಾಲೂಕಿಗೆ ಕೆಲಸಕ್ಕೆ ಕೆಲಸ ಮಾಡಲು ಎಲ್ಲರೂ ಸಹಕಾರ ನೀಡ್ತಾರೆಂಬ ಭಾವನೆ ನನಗೆ ಇದರಲ್ಲಿಯೇ ನನಗೆ ಮೂಡಿದೆ ಹೀಗಾಗಿ ನಾನು ಸಿರಿವಾರ ಜನತೆಗೆ ತುಂಬಿದ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೇನೆ ಮನೆ ಮನೆ ಅಭಿಯಾನ ಅಂದರೆ ಇತ್ತೀಚೆಗೆ ನಮ್ಮ ನರೇಂದ್ರ ಮೋದಿಜಿಯವರು ಸುಮಾರು 2014ರಿಂದ ಅವರು 5 ವರ್ಷದ ಒಂದು ಸ್ವಚ್ಛ ಮತ್ತು ಭ್ರಷ್ಟಾಚಾರ ರಹಿತ ಅಭಿವೃದ್ಧಿ ಪರ ಒಂದು ಸರ್ಕಾರವನ್ನು ನಡೆಸಿದರು ನಂತರ 2019ರಲ್ಲಿ ಸಹ ಅಭೂತಪೂರ್ವ ಒಂದು BJPಗೆ 303 ಸೀಟು ನಮ್ಮ ಪಕ್ಷಕ್ಕೆ ಸಿಗುವುದರ ಮೂಲಕ NDA ಅಧಿಕಾರಕ್ಕೆ ಬಂತು ಆ ನಂತರ 1 ವರ್ಷದ ಅವಧಿಯಲ್ಲಿ ನಮ್ಮ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಿಜವಾಗಲೂ ನಮ್ಮ ದೇಶ ಅತ್ಯುತ್ತಮವಾದ ಒಂದು ಮಸೂದೆಗಳನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿತು ಆ ವಿಚಾರವಾಗಿ ಹೇಳಬೇಕಂದ್ರೆ 1 ವರ್ಷದಲ್ಲಿ ಸುಮಾರು 370 ಆರ್ಟಿಕಲ್ ಮೇಜರ್ ನಮ್ಮ ಮತ್ತು ಕಾಶ್ಮೀರದ ಒಂದು ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸುವುದರ ಮುಖಾಂತರ ಇಡೀ ಪ್ರಪಂಚಕ್ಕೆ ಕಾಶ್ಮೀರ ನಮ್ಮ ಆ ಜನ್ಮ ಸಿದ್ಧ ಹಕ್ಕು ಎಂಬುದನ್ನು ತೋರಿಸಿಕೊಡ್ತು ನಾವು ಕಾಶ್ಮೀರದಲ್ಲಿ ಯಾವುದೇ ಕೆಲಸಗಳನ್ನು ಮತ್ತು ಪ್ರಾಪರ್ಟಿಯನ್ನು ಖರೀದಿ ಮಾಡೋಕ್ಕೆ ಇಡೀ ದೇಶದ ಜನತೆಗೆ ಒಂದು ಕಾಶ್ಮೀರ ನಮ್ಮದು ಎಂಬ ಭಾವನೆಯನ್ನು ಮೂಡಿಸ್ತು ಅದೇ ಥರ ತ್ರಿವಳಿ ತಲಾಖನ್ನು ರದ್ದು ಮಾಡೋದಕ್ಕರ ಮುಖಾಂತರ ಕೆಟ್ಟ ಪದ್ಧತಿಯನ್ನು ರದ್ದು ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ನಮ್ಮ ಶ್ರೀ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ ಅದೇ ಥರ ನಮ್ಮ ಶ್ರೀರಾಮ ಜನ್ಮಭೂಮಿಯ ಒಂದು ವಾದ್ಯ
ನಿಜವಾಗ ಅದು ಸುಪ್ರೀಂ ಕೋರ್ಟ್ನಲ್ಲಿ ಸುಮಾರು ದಶಕಗಳ ಮೂಲಕ ಅದು ಸುಪ್ರೀಂ ಕೋರ್ಟ್ನಲ್ಲಿ ಇತ್ತು ಅದು ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು ಬಂದಾಗ ನಮ್ಮ ಎಲ್ಲಾ ಇಡಿ ಸರ್ವ ಸಮಾಜ ಮತ್ತು ಎಲ್ಲಾ ಪಕ್ಷಗಳು ಸಹ ಸ್ವಾಗತ ಮಾಡಿಕೊಂಡು ಆ ಒಂದು ದಶಕಗಳ ಬಿಕ್ಕಟ್ಟನ್ನು ನಿವಾರಿಸಿದ ಕೀರ್ತಿ ನಮ್ಮ ಶ್ರೀ ನರೇಂದ್ರ ಮೋದಿ ಜಿ ಗವರ್ನಮೆಂಟ್ ಗೆ ಸರ್ಕಾರಕ್ಕೆ ಸಲ್ಲುತ್ತದೆ ಹಾಗೆ ನಮ್ಮ ಸರ್ಕಾರದ ಅತಿ ಒಂದು ವಿಚಾರವಾಗಿ ರೈತರ ಪರವಾಗಿ ಸರ್ಕಾರವನ್ನು ಕಿಸಾನ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆಯಲ್ಲಿ ಸುಮಾರು 9.5 ಕೋಟಿ ಜನರಿಗೆ ಸುಮಾರು 72,000 ಕೋಟಿಯ ಒಂದು ಫಂಡನ್ನು ಅವರ ನೇರವಾಗಿ ಅವರ ಖಾತೆಗೆ ಹಾಕಿದ್ದಾರೆ ಆಮೇಲೆ ಅನೇಕ ಸ್ವಉದ್ಯೋಗ ಮತ್ತು ಸಣ್ಣ ಗುಡಿ ಕೈಗಾರಿಕೆ ಮತ್ತು ಸಣ್ಣ ಉದ್ಯಮಗಳಿಗೆ ಸುಮಾರು 10 ರಿಂದ 20 ಲಕ್ಷ ಅವರಿಗೆ ಸಾಲವನ್ನು ಕೊಡುವುದರ ಮುಖಾಂತರ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡುವುದರ ಮುಖಾಂತರ ಅವರಿಗೆ ಸಹಾಯವನ್ನು ಮಾಡುತ್ತಾ ಇದೆ ಅದೇ ರೀತಿ 60 ವರ್ಷದ ಮೇಲ್ಪಟ್ಟ ಶ್ರಮಿಕರಿಗೆ ಕೃಷಿಕರಿಗೆ ಮತ್ತು ಕಾರ್ಮಿಕರಿಗೆ ಅವರಿಗೆ 3000 ಪೆನ್ಷನ್ ಕೊಡುವುದರ ಮುಖಾಂತರ ಅವರಿಗೆ ಒಂದು ಸದೃಢವಾಗಿ ಬಾಳಲಿಕ್ಕೆ ಅವರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಒಂದು ಕಾರ್ಯಕ್ರಮವನ್ನು ನಮ್ಮ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅದೇ ತರ ನಾವು ನಮ್ಮಲ್ಲಿ ಹೇಳಬೇಕಂದ್ರೆ ಈ COVID-19 ಬಂದಾಗ ಈ ನಿಜವಾಗಲೂ ನಮ್ಮ ಒಂದು ರಾಜ್ಯ ಸರ್ಕಾರದಲ್ಲಿ ಶ್ರೀ ಯಡಿಯೂರಪ್ಪ ಅವರ ನೇತೃತ್ವದ ಒಂದು ರಾಜ್ಯ ಸರ್ಕಾರ ತುಂಬಾ ಗಂಭೀರವಾಗಿ ಅದನ್ನು ತೆಗೆದುಕೊಂಡು ಇಡಿ ದೇಶದಲ್ಲಿ ಒಂದು ನಮ್ಮಲ್ಲಿ ಒಂದು COVID-19 ನ ಕಂಟ್ರೋಲ್ ಮಾಡಿ ಮತ್ತು ನಮ್ಮ ರೈತರಿಗೆ ನಮ್ಮ ಆಟೋ ಚಾಲಕರಿಗೆ ಅನೇಕ ಕಾರ್ಮಿಕ ವರ್ಗದವರಿಗೆ ಅನೇಕ ಯೋಜನೆಗಳನ್ನು ಸಹ ನಮ್ಮ ರಾಜ್ಯ ಸರ್ಕಾರದ ಅವರು ಸಹ ಜನರಿಗೆ ಮುಟ್ಟಿಸಿದ್ದಾರೆ ಆಮೇಲೆ ಕೇಂದ್ರ ಸರ್ಕಾರವು ಸಹ ವಿಶ್ವದಲ್ಲಿಯೇ ಒಂದು ನಮ್ಮಲ್ಲಿ COVID-19 ನ ಕಂಟ್ರೋಲ್ ಮಾಡತಕ್ಕಂತ ಒಂದು ಕೆಲಸವನ್ನ ನಮ್ಮ ಕರೋನಾ ವಾರಿಯರ್ಸ್ ಏನು ನಾವು ಕರೀತಾ ಇದೀವಿ ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಇರಬಹುದು ಪೊಲೀಸ್ ಇಲಾಖೆ ಇರಬಹುದು ಇವತ್ತು ಪೌರಾಡಳಿತ ಇಲಾಖೆ ಇರಬಹುದು ಅಥವಾ ನಿಮ್ಮಂತ ಪ್ರಶ್ನೆಯವರು ಇರಬಹುದು ಎಲ್ಲರಿಗೂ ಅವರಿಗೆ ಸ್ಫೂರ್ತಿದಾಯಕವಾಗಿ ಅವರಿಗೆ ದೀಪ ಹಚ್ಚುವುದರ ಮುಖಾಂತರ ಚಪ್ಪಾಳೆ ಹೊಡೆಯುವುದರ ಮುಖಾಂತರ ಅವರಿಗೆ ಸ್ಫೂರ್ತಿಯನ್ನು ನೀಡಿ ಮತ್ತು COVID-19 ನ ಕಂಟ್ರೋಲ್ ಮಾಡಲಿಕ್ಕೆ ಇವತ್ತಿಗೂ ಸಹ ಅನೇಕ ಯೋಜನೆಗಳನ್ನು ನಮ್ಮ ಕೇಂದ್ರ ಸರ್ಕಾರ ಸುಮಾರು 20 ಲಕ್ಷ ಕೋಟಿ ಪ್ಯಾಕೇಜ್ ಅನ್ನು ಅದರಲ್ಲಿ ಅನೇಕ ಯೋಜನೆಗಳಿಗೆ ಅನೇಕ ಕಾರ್ಮಿಕರಿಗೆ ಅವರಿಗೆ ಸಹಾಯವಾಗುವ ಉದ್ದೇಶದಿಂದ ಅನೇಕ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ ಕೊನೆಯದಾಗಿ ನಾನು ಇಷ್ಟೇ ಹೇಳಲು ಬಯಸ್ತೇನೆ ಯಾಕಂದರೆ ನಮ್ಮ ದೇಶದಲ್ಲಿ ಒಂದು ಅತ್ಯುತ್ತಮ ಆಡಳಿತವನ್ನು ಕೊಡ್ತಕ್ಕಂಥ ಒಂದು ಯಾವುದಾದ್ರೂ ಸರ್ಕಾರ ಇದೆ ಅಂದರೆ ನಮ್ಮ BJP ಸರ್ಕಾರ ಅಂದರೆ ಹೇಳಲಿಕ್ಕೆ ತಪ್ಪಾಲಿಕ್ಕೆ ಯಾಕೆಂದರೆ ಜನರ ಒಂದು ಸಹಕಾರ ಇವತ್ತು ಯಾವುದೇ ಭ್ರಷ್ಟಾಚಾರವಿಲ್ಲ ಕೋಮುವಾದ ಇಲ್ಲ ಯಾವುದೇ ರೀತಿಯ ಎಲ್ಲಿಯೂ ದಂಗೆ ಇಲ್ಲ ಅಂತಹ ಒಂದು ಸರ್ಕಾರವನ್ನು ಕೇಂದ್ರದಲ್ಲಿ ನಡೆಸ್ತಾ ಇದ್ದಾರೆ ಶ್ರೀ ನರೇಂದ್ರ ಮೋದಿ ಅವರು ಅಂದರೆ ನಿಜವಾಗಲೂ ನಾವು ಭಾಳ ಹೆಮ್ಮೆ ಪಡಬೇಕು ಸುಮಾರು 6 ವರ್ಷ ಮುಗಿದು 7ನೇ ವರ್ಷ ಅವರ ಒಂದು ಇದು ಅವರ ಏನು ಒಂದು ಸಾಧನೆ ನಮ್ಮ ಪಕ್ಷಕ್ಕೆ ಭಾಳ ಅನುಕೂಲ ಸಂಘಟನೆಗೂ ಸಹ ನಾವು ಹೇಳಲಿಕ್ಕೆ ಒಂದು ಭಾಳ ಅನುಕೂಲವಾಗಿದೆ ಅದೇ ರೀತಿ ರಾಜ್ಯದಲ್ಲಿಯೂ ಸಹ ಶ್ರೀ ಯಡಿಯೂರಪ್ಪ ಅವರು ಭಾಳ ಪಕ್ಷ ತಳಮಟ್ಟದಿಂದ ಬೂತ್ ಮಟ್ಟದಿಂದ ಸಂಘಟನೆ ಮಾಡಿದವರು ಅವರ ಒಂದು ಮಾರ್ಗದರ್ಶನ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಜಿ ಅವರ ಒಂದು ಸಲಹೆ ಈ ಮುಖಾಂತರ ಪಕ್ಷವನ್ನು ಸಂಘಟನೆ ಮಾಡಿ ಇನ್ನೂ ಅನೇಕ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಇವತ್ತಿಗೂ ಅಧಿಕಾರ ಹಿಡಿಯಲಿಕ್ಕೆ ಆಗಿಲ್ಲ ಈ ಮುಂದಿನ ಬರ ಚುನಾವಣೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳಿಗೂ ಸಹ ಹೆಚ್ಚಿನ ಮಹತ್ವ ಕೊಟ್ಟು ನಮ್ಮ ಪಕ್ಷ ಸಂಘಟನೆಯನ್ನು ಮಾಡಿ ಅಲ್ಲಿಯೂ ಸಹ ಅಧಿಕಾರಕ್ಕೆ ಬರಲಿಕ್ಕೆ ಪ್ರಮುಖವಾಗಿ ಸಂಘಟನೆಯಲ್ಲಿ ತೊಡಲಿಕ್ಕೆ ನಾನು ಬಯಸ್ತೇನೆ ಪಕ್ಷ ಸಂಘಟನೆಯಲ್ಲಿ ನನಗೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಗುರುತಿಸಿದಂಥ ನಮ್ಮ ನಾಯಕರಾದ ಜಿಲ್ಲಾಧ್ಯಕ್ಷರಾದ ಶ್ರೀ ರಮಾನಂದ ಯಾದವ್ ಅವರು ಮತ್ತು ಶಿವನಗೌಡ ನಾಯಕರು ಜೆ ಶರಣಪ್ಪಗೌಡರು ಮತ್ತು ಹಾಗೂ ಗಂಗಾಧರ ನಾಯಕರು ಅವರು ಮಾಜಿ ಶಾಸಕರು ಹಾಗೂ ಮಾಜಿ ಶಾಸಕರಾದ ಬ್ಯಾಗ್ವಾಡ್ ಬಸವನಗೌಡರು ನಮ್ಮ ಮಂಡಲ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಜಕ್ಕಲ್ದಿನ್ನಿ ಅವರು ಮತ್ತು ಜಂಬಣ್ಣ ಅವರು ಈಗ ಅನೇಕ ಸಹಕಾರದೊಂದಿಗೆ ನಾನು ಇನ್ನು ಪಕ್ಷದಲ್ಲಿ ಅನೇಕ ಕೆಲಸಗಳನ್ನು ಮಾಡಲಿಕ್ಕೆ ಸಹಕಾರ ನೀಡ್ತಾರೆ ಮತ್ತು ಅವರು ಈ ಹುದ್ದೆಗೆ ನನ್ನನ್ನು ನೇಮಿಸಿದ್ದಕ್ಕಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ